ಹೇಗೈಸ್ ಸಲಾಮ್ ನಮಸ್ತೆ ಎಂಟಿ ಪಿರೇಡ್ಸ್ಗೆ ಸ್ವಾಗತ ಎಲ್ಲರಿಗೂ ಗೈಸ್ ಇವತ್ತು ಒಂದು ವೀಡಿಯೋ ತೊಗೊಂಡ್ಬರ್ತಾಯಿದ್ದೀನಿ ಇವತ್ತು ಏನು ಮನೇಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಹೇಳ್ಬಿಟ್ಟು ಸ್ಕಿಪ್ ಮಾಡ್ಕೊಂಡು ಹೋಗಬೇಡಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ವೀಡಿಯೋಸ್ ಇವತ್ತು ಕನ್ನಡದಲ್ಲೇ ಮಟ್ ಮೊಟ್ಟಮದಲ ಬಾರಿಗೆ ಹೇಳ್ಬೋದು ಫುಲ್ ಡೀಟೇಲಿಂಗಾಗಿ ವೀಡಿಯೋ ಏನಂತ ಹೇಳಿದ್ರೆ ಹದಿನೈದು ವರ್ಷದ ಮೇಲ್ಪಟ್ಟ ಎಲ್ಲ ಗಾಡಿಗಳು ಗುಜರಿ ಇದೆ ಹದಿನೈದು ವರ್ಷದ ಮೇಲ್ಪಟ್ಟ ಗಾಡಿಗಳೆಲ್ಲ ಗುಜರಿ ಹೋಗ್ತಾ ಇದೆ ಅದ್ರ ಬಗ್ಗೆ ಯಾವ್ಯಾವ ಗಾಡಿ ಹೋಗ್ತಾ ಇದೆ ಏನೇನು ಕಂಡೀಷನು ಏನು ರೂಲ್ಸ್ ಏನು ರೆಗ್ಯುಲೇಷನ್ಸ್ ಇದೆಲ್ಲ ನಾನು ಇದು ಮಾಡಿಕೊಡ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಈ ವಿಷಯ ತಿಳಿಲಿ ಅದರಿಂದ ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ವೀಡಿಯೋ ಹೋಗೋಣ ವೀಡಿಯೋಕ್ಕಿಂತ ಮುಂಚೆ ಇವಾಗ ಬಂದು ಹೆಚ್ಚು ಕಮ್ಮಿ ಕೇಂದ್ರ ಸರ್ಕಾರದ ಒಂದು ಇದ್ರ ಪ್ರಕಾರ ಅವರ ಒಂದು ಲೆಕ್ಕಾಚಾರದ ಪ್ರಕಾರ ಒಂದು ಕೋಟಿ ಇಪ್ಪತ್ತು ಲಕ್ಷ ಗಾಡಿಗಳು ಈಗ ಲೀಸ್ಟಲ್ಲಿದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಗಾಡಿಗಳು ಗುಜರಿಗೆ ಹಾಕೋ ಒಂದು ಲೀಸ್ಟಲ್ಲಿದೆ ಮತ್ತು ಕೆಲವೊಂದನ್ನು ಸೆಂಟ್ರ ಸ್ಟೇಟ್ ಗೌರ್ಮೆಂಟಿಗೆ ಬಿಟ್ಕೊಟ್ಟಿದ್ದಾರೆ ಆರ್ಡ್ರ್ ಆಗಲೇ ಪಾಸಾಗಿದೆ ಏಪ್ರಿಲ್ ಒಂದರಿಂದ ಇದು ಜಾರಿ ಜಾರಿಯಾಯ್ತದೆ ಜಾರಿಯಾಗ್ತಾಯಿದೆ ಏಪ್ರಿಲ್ ಒಂದನೇ ತಾರೀಕಿಂದ ಇದು ರೂಲ್ಸು ಏನಿದ್ರು ಇದು ಬರುತ್ತೆ ಹದಿನೈದು ವರ್ಷದ ಮೇಲ್ಪಟ್ಟ ಎಲ್ಲ ಗಾಡಿಗಳು ಗುಜರಿಗೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಗಾಡಿಗಳು ಅಂತ ಹೇಳಿದ್ರೆ ಅದೇನೇ ಮೈನು ವಿಡಿಯೋನ ಎಂಟು ತಕ್ಕ ನೋಡಿ ಅದರಿಂದ ಎಲ್ಲ ಫುಲ್ ಡೀಟೇಲ್ಸು ನಿಮಗೆ ಸಿಗುತ್ತೆ ಏನೇನು ಕಂಡೀಷನಲ್ಲಿ ಹೇಗೆ ಎಂಥದ್ದು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಈಗ ಸರ್ಕಾರಿ ವಾಹನಗಳು ಹೆಚ್ಚು ಕಮ್ಮಿ ಒಂಬತ್ತು ಲಕ್ಷ ಸರ್ಕಾರಿ ವಾಹನಗಳು ಗುಜರಿ ಹೋಗ್ತಾ ಇದೆ ಏಜ್ ಆಗಿರೋಂಥದ್ದು ಹದಿನೈದು ವರ್ಷ ಮೇಲ್ಪಟ್ಟದ್ದು ಯಾವುದನ್ನು ಸರ್ಕಾರಿ ವಾಹನಗಳನ್ನ ಯಾವುದನ್ನು ಎಫ್ ಸಿ ಮಾಡಿಸ್ತಾ ಇಲ್ಲ ಗಾಡಿ ಕಂಡೀಷನ್ ಇದ್ದರೂ ಅಷ್ಟೇ ಏನೇ ಇದ್ರೂ ಅಷ್ಟೇ ಎಫ್ ಸಿ ಇದು ಯಾವುದೂ ಇಲ್ಲ ನಂದಿನಿ ನವೀಕರಣ ಇಲ್ಲ ಅಂದರೆ ಎಫ್ ಸಿ ಮಾಡಲ್ಲ ಅಂದರೆ ಸರ್ಕಾರಿ ಗಾಡಿಗಳು ಅದಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಒಂಬತ್ತು ಲಕ್ಷ ಗಾಡಿಗಳು ಗುಜರಿ ಹೋಗ್ತಾ ಇದೆ ಈಗ ಇದನ್ನು ನೋಡಿ ನಾವು ಗುಜರಿ ಈಗ ನಾವು ಗುಜರಿ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಗ್ಬೋದು ಅಂದ್ಕೊಂಡು ಯಾರು ಅಂದ್ರೂ ಅವರು ಹೋಗಬೇಡಿ ಎಕ್ಸ್ಪೀರಿಯನ್ಸ್ ಇರೋಂಥವ್ರು ಆಗಬೇಕು ಗುಜರಿ ಮತ್ತು ವರ್ಷದಲ್ಲಿ ಹತ್ತು ಕೋಟಿಗಿಂತ ಜಾಸ್ತಿ ಟರ್ನ್ ಓವರ್ ಇರೋಂಥವ್ರಿಗೆ ಮಾತ್ರ ಗುಜರಿಗೆ ಪರ್ಮಿಷನ್ ಇದ್ದಾರೆ ಅದು ಟೆಂಡರು ನಾಳೆಯಿಂದ ಹಾಕಿದ್ದಾರೆ ಎಲ್ಲ ರಾಜ್ಯ ದೇಶಾದ್ಯಂತ ಎಲ್ಲ ಕಡೆನೂ ಈಗ ಗುಜರಿಗೆ ಟೆಂಡರ್ ಕೊಡ್ತಾ ಇದ್ದಾರೆ ಅದು ವರ್ಷದಲ್ಲಿ ಹತ್ತು ಕೋಟಿಗಿಂತ ಮೇಲೆ ಟರ್ನ್ ಓವರ್ ಇರೋಂಥ ಒಂದು ಓನರ್ಸಿಗೆ ಮಾತ್ರ ಈ ಟೆಂಡರಲ್ಲಿ ಭಾಗಿಯಾಗ್ಬೋದು ಅದೊಂದಿದೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಅವರಿಗೆ ಜೊತೆಗೆ ಈಗ ಗೋರ್ಮೆಂಟ್ ಗಾಡಿಗಳು ಒಂಬತ್ತು ಲಕ್ಷ ಗಾಡಿಗಳು ಇದೆ ಮತ್ತು ಗೋರ್ಮೆಂಟ್ ಗಾಡಿಗಳು ಮಾತ್ರನ ಅಂದ್ಕೊಳ್ಬೇಡಿ ಗಾಡಿಗಳು ಹೋಗ್ತಾ ಇದೆ ಪ್ರೈವೇಟ್ ಗಾಡಿಗಳಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಹೇಳಿದ್ರೆ ಎಲ್ಲೋ ಬೋರ್ಡ್ ವೆಹಿಕಲ್ಸು ತುಂಬ ಎಲ್ಲ ಇದೆ ಎಲ್ಲೋ ಬೋರ್ಡು ಕಂಪಲ್ಸರಿ ಆಗಿದೆ ಅದನ್ನು ಗುಜರಿಗೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಅದರಲ್ಲೊಂದು ಇದನ್ನು ಕೊಡ್ತಾ ಇದ್ದಾರೆ ಅದು ಸ್ಟೇಟ್ ಬಿಡ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್ ಹಾಕಲ್ಸ್ ಮತ್ತು ಹಾಕ್ಬೇಕು ಅಂತೇಳಿದ್ರೆ ಹಾಕ್ಬೋದು ಇಲ್ಲ ನಾವು ಹಾಕಲ್ಲ ನಾವು ಇನ್ನೂ ಓಡಿಸ್ತೀವಿ ಅಂತ ಹೇಳಿದ್ರೆ ಎಫ್ ಸಿ ಕಂಡೀಷನ್ ಎಫ್ ಸಿ ಕಂಡೀಷನ್ ಅಂತೇಳಿದ್ರೆ ಅಲ್ಲಿ ಮೇಯ್ನ್ ಪಾಸಾಗಬೇಕು ಬ್ರೇಕು ಗಾಡಿ ಟೋಟಲ್ ಕಂಡೀಷನ್ ಏನಿದೆ ಈಗ ಹೊಸ ಗಾಡಿಗಳು ಏನು ಬರುತ್ತೆ ಒಂದು ಹದಿನೈದು ಹದಿನಾರು ಮಾಡೆಲ್ ಗಾಡಿಗಳು ಏನು ಕಂಡೀಷನ್ ಬರುತ್ತೋ ಆ ಕಂಡೀಷನಲ್ಲಿ ಎಫ್ ಸಿ ಕಂಡೀಷನಲ್ಲಿ ಗಾಡಿ ಇರಬೇಕು ಮತ್ತು ಪೊಲ್ಯೂಷನ್ ಅದಂತೂ ಒಂದು ಚೂರು ಇರಬಾರ್ದು ಈ ವಿಷಯನೇ ಇಟ್ಕೊಂಡು ಸ್ವಲ್ಪ ಎಲ್ಲ ಇದು ಮಾಡ್ತಾರೆ ಈಗ ಹೇಳಿದ್ರೆ ಗುಜರಿ ಹಾಕಲೇಬೇಕು ಅನ್ನೋ ಒಂದು ಇದು ಬಂದಾಗ ಅದು ಹಾಕ್ಲೇಬೇಕಾಗುತ್ತೆ ಅದರಿಂದ ಇನ್ನು ಮುಂದೆ ಎಫ್ ಸಿ ಮಾಡಿಸೋದು ಸ್ವಲ್ಪ ಕಷ್ಟಕರವಾದದ್ದೇ ರೂಲ್ಸು ಜಾಸ್ತಿ ಆಗುತ್ತೆ ಅದರಿಂದ ಅದು ಸ್ವಲ್ಪ ಇದಾಗುತ್ತೆ ಮತ್ತು ಹೇಳೋಕ್ಕಾಗಲ್ಲ ಎಫ್ ಸಿ ಮತ್ತು ಟ್ಯಾಕ್ಸ್ ಚಾರ್ಜಸ್ ಇದೆಲ್ಲ ಜಾಸ್ತಿ ಆದರೂ ಆಗ್ಬೋದು ಓನರ್ಸಿಗೆ ಆಗ್ಬೋದು ಈಗ ಹದಿನೈದು ವರ್ಷ ಕರೆಕ್ಟಾಗಿ ಇದ್ದು ಅದನ್ನು ಹದಿನೈದು ವರ್ಷ ಅದು ಈ ಗಾಡಿಗೆ ಹದಿನೈದು ವರ್ಷ ಆಯಿತು ಇನ್ನು ಎಫ್ ಸಿ ಮಾಡಿಸಲ್ಲ ನಾವು ಗುಜರಿಗೆ ಹಾಕ್ತೀವಿ ಅನ್ನೋದಾದರೆ ಅಂಥವ್ರಿಗೆ ಒಂದು ಸಬ್ಸಿಡಿ ಗೌರ್ಮೆಂಟ್ ಕಡೆಯಿಂದ ಸಿಗ್ತಾಯಿದೆ ಹೊಸ ಗಾಡಿ ಅದ್ರ ಮೇಲೆ ತುಂಬ ರಿಯಾಯಿತಿಗಳಿಗೆ ಇದೆ ಟ್ಯಾಕ್ಸ್ ಮತ್ತು ಈ ಥರದ್ದೆಲ್ಲ ಕಮ್ಮಿ ಆಗ್ತಾಯಿದೆ ಎಲ್ಲೋ ಬರ್ಡ್ ಗಾಡಿಗಳಿಗೆ ಹದಿನೈದು ವರ್ಷ ಹದಿನೈದು ವರ್ಷ ಆಗ್ತಾಯಿದ್ದಂಗೆ ಗುಜರಿಗೆ ಹಾಕೋದವ್ರಿಗೆ ಗೌರ್ಮೆಂಟಿಂದ ಸಪೋರ್ಟ್ ಸಿಗುತ್ತೆ ಅದರ್ವೈಸ್ ನಾವು ಇನ್ನೂ ಸ್ವಲ್ಪ ಓಡಿಸಿ ಮತ್ತೆ ಹಾಕ್ತೀವಿ ಹೇಳಿದಾಗ ನಿಮಗೆ ಯಾವುದೇ ಒಂದು ಇದು ಸಿಗೋಲ್ಲ ಅಲ್ಲಿ ಈ ಒಂದು ಆರು ತಿಂಗಳು ಒಂದು ವರ್ಷ ಮತ್ತೆ ಓಡಿಸಿ ನಾವು ಇದು ಮಾಡ್ತೀವಿ ಗುಜರಿ ಹಾಕ್ತೀವಿ ಹೇಳಿದ್ರೆ ಅದು ಇದಾಗಲ್ಲ ಎಫ್ ಸಿ ಮುಗೀತಾ ಇದ್ದಂಗೆ ಈಗ ಎಫ್ ಸಿ ಮುಗೀತು ಹದಿನೈದು ವರ್ಷ ಆಗಿದೆ ಗಾಡಿಗೆ ಎಫ್ ಸಿ ಮುಗೀತು ಈಗ ಎಫ್ ಸಿ ಮಾಡಿಸಿ ಮತ್ತೆ ಓಡಿಸ್ತೀವಿ ಅಂದರೆ ನೀವು ಓಡಿಸ್ಬೋದು ಗಾಡಿ ಅದೇ ಕಂಡೀಷನಲ್ಲಿದ್ದರೆ ಎಫ್ ಸಿ ಕಂಡೀಷನಲ್ಲಿದ್ದರೆ ಈಗ ಎಫ್ ಸಿ ಕಂಡೀಷನ್ ತುಂಬಾ ಜಾಸ್ತಿ ಇದೆ ಅದು ಏನೇನು ಅನ್ನೋದನ್ನು ಒಂದು ವೀಡಿಯೋ ಫುಲ್ ಡೀಟೇಲಿಂಗ್ ವಿಡಿಯೋ ಮಾಡಿ ಹಾಕ್ತೀನಿ ಹೇಗಿರಬೇಕು ಏನು ಎಂಥದ್ದು ಕಂಡೀಷನ್ ಏನು ಅನ್ನೋದನ್ನು ನಾನು ಫುಲ್ ವೀಡಿಯೋ ಮಾಡಿ ಹಾಕ್ತೀನಿ ಎಫ್ ಸಿ ಕಂಡೀಷನ್ ತುಂಬ ಚೆನ್ನಾಗಿರಬೇಕು ಮತ್ತು ವೈಟ್ ಬೋರ್ಡ್ ಅಂದರೆ ನಮ್ಮ ಸ್ವಕಾರ್ಯ ವಾಹನಗಳು ವೈಟ್ ಬೋರ್ಡ್ ಗಾಡಿಗಳೇನು ಬರುತ್ತೆ ನಮ್ಮ ಓನ್ ಯೂಸ್ ಗಾಡಿಗಳು ಅಂತ ಹೇಳ್ತಾರೆ ಗಾಡಿಗಳು ಏನು ಬರುತ್ತೆ ಓನ್ ಯೂಸ್ ಗಾಡಿಗಳನ್ನ ನಿಮಗೆ ಈಗ ಓಡಿಸ್ಬೋದು ಅದಕ್ಕೆ ಏಜ್ ಬಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ತನಕ ಗಾಡಿ ಇಟ್ಕೊಬೋದು ಇಪ್ಪತ್ತು ವರ್ಷ ಆದಮೇಲೆ ಗಾಡಿನ ಗುಜರಿ ಹಾಕಬೇಕು ಅದರಲ್ಲೂ ಸೇಮ್ ಕಂಡೀಷನೇ ಈಗ ನಿಮಗೆ ಹಾಕೋದಿಲ್ಲ ನಾವು ಹಾಕಲ್ಲ ನಾವು ಇನ್ನು ಓಡಿಸ್ತೀವಿ ಅನ್ನೋದಾದರೆ ಓಡಿಸ್ಬೋದು ಅದು ಎಫ್ ಸಿ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಮತ್ತೆ ಎಫ್ ಸಿ ಆಗೋದು ಕಷ್ಟಕರ ಒಂದು ಇನ್ನೊಂದು ಏನಂತ ಹೇಳಿದ್ರೆ ಎಫ್ ಸಿ ಮಾಡಿಸ್ಬೋದು ಅಂತ ಆ ಕಂಡೀಷನಲ್ಲಿ ಗಾಡಿ ಇಟ್ಕೊಂಡ್ರೆ ಎಫ್ ಸಿ ಮಾಡಿಸ್ಬೋದು ಬಟ್ ಆವಾಗ್ಲೂ ಅಷ್ಟೇ ಯಾವುದೇ ಸಬ್ಸಿಡಿ ಯಾವುದೇ ಡಿಸ್ಕೌಂಟ್ ಗೌರ್ಮೆಂಟ್ ಕಡೆಯಿಂದ ಸಿಗೋಲ್ಲ ಇಲ್ಲಾಂದರೆ ಇಲ್ಲಿ ಯಾವುದು ಗುಜರಿಗಳಿರುತ್ತೆ ಗೋರ್ಮೆಂಟ್ ರಿಜಿಸ್ಟರ್ಡ್ ಗುಜರಿಗಳಿರುತ್ತೆ ಅಂಥ ಗುಜರಿಗಳಿಗೆ ಗಾಡಿ ಕೊಡಬೇಕಾಗುತ್ತೆ ಒಂದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಅಟ್ ಟೈಮಲ್ಲಿ ಕೊಟ್ಟರೆ ಮಾತ್ರ ನಿಮಗೆ ಇಂದ ಏನೇ ಬರೋದಿದ್ರೂ ಟ್ಯಾಕ್ಸಲ್ಲಾಗಲಿ ಇದರಲ್ಲಾಗಲಿ ಮತ್ತು ಗಾಡಿ ಮೇಲೆ ಹದಿನೈದು ಪರ್ಸೆಂಟು ಡಿಸ್ಕೌಂಟ್ ಈ ಥರದೆಲ್ಲ ತುಂಬ ಸ್ಕೀಮ್ಸ್ ಇದೆ ಅದೇನೇನು ಸ್ಕೀಮ್ಸನ್ನೋದನ್ನು ಇನ್ನೂ ಕರೆಕ್ಟಾಗಿ ಇದು ಮಾಡಿಲ್ಲ ಅದು ಆದರೆ ಅದನ್ನು ನಿಮ್ಮಂದೆ ತಗೊಂಬರ್ತೀನಿ ಅಲ್ಲಿ ತನಕ ವಿಷಯ ಇದು ಇಟ್ಕೊಳ್ಳಿ ಎಲ್ಲೋ ಬಡ ಗಾಡಿಗಳು ಹದಿನೈದು ವರ್ಷ ಪ್ರೈವೇಟ್ ಇಪ್ಪತ್ತು ವರ್ಷ ಇದೆ ಈ ಟೈಮು ಇಪ್ಪತ್ತು ವರ್ಷ ಗಾಡಿ ಆಗ್ತಾ ಇದ್ದಂಗೆ ನೀವು ಗುಜರಿಗೆ ಹಾಕಿದ್ರೆ ಈ ಸ್ಕೀಮ್ಸು ಈ ಸಬ್ಸಿಡಿ ಇದೆಲ್ಲ ಸಿಗುತ್ತೆ ನಿಮಗೆ ಇಲ್ಲ ನಾನು ಇನ್ನೂ ಓಡಿಸ್ತೀನಿ ಎಫ್ ಸಿ ಮಾಡಿಸಿ ಇನ್ನೂ ಓಡಿಸ್ತೀನಿ ಅನ್ನೋದಾದರೆ ನಿಮಗೆ ಓಡಿಸ್ಬೋದು ತೊಂದರೆ ಆಗೋಲ್ಲ ಈಗ ಬಂದಿರೋ ರೂಲ್ಸ್ ಪ್ರಕಾರ ಓಡಿಸ್ಬೋದು ಬಟ್ ಮತ್ತೆ ನೀವು ಗುಜರಿಗೆ ಹಾಕುವಾಗ ಅದು ಎಷ್ಟು ದಿನ ಓಡಿಸ್ಬೋದು ಏನು ಎಂಥದ್ದು ಅನ್ನೋದನ್ನ ಹೇಳೋಕ್ಕಾಗದೆಲ್ಲ ಹೇಳಿದ್ರೆ ಚೆಕ್ಕಿಂಗ್ ಅಷ್ಟೇ ಜಾಸ್ತಿ ಬರುತ್ತೆ ಆವಾಗ ಚೆಕ್ಕಿಂಗಲ್ಲಿ ತುಂಬ ತೊಂದರೆಗಳು ಬರುತ್ತೆ ಪೊಲ್ಯೂಷನ್ಸ್ ಈ ಥರದ್ದೆಲ್ಲ ತುಂಬ ಇದು ಬರುತ್ತೆ ಪೊಲ್ಯೂಷನ್ ಟೆಸ್ಟಿಂಗೂ ಈಗ ಮತ್ತೆ ಚೇಂಜ್ ಆಗ್ತಾ ಇದೆ ಅದರಲ್ಲೂ ಸುಮಾರು ಇದು ಕಂಟ್ರೋಲಿಂಗ್ ಇದೆಲ್ಲ ಬರ್ತಾ ಇದೆ ಅದರಿಂದ ಅದೂ ಸ್ವಲ್ಪ ತೊಂದರೆ ಆಗುತ್ತೆ ಅಕಸ್ಮಾತ್ ಮತ್ತು ಇದರಲ್ಲೆಲ್ಲ ಪಾಸ್ ಆದ್ರೂ ನಿಮಗೆ ನೆಕ್ಸ್ಟ್ ಎಫ್ ಸಿ ಮಾಡುವಾಗ ಮಾಡೋಕ್ಕಾಗಲ್ಲ ಅವಾಗ ನೀವು ಗುಜರಿ ಹಾಕ್ಲೇಬೇಕಾಗುತ್ತೆ ಆವಾಗ ಹಾಕುವಾಗ ನಿಮಗೆ ಹೇಳಿದ್ರೆ ನಿಮಗೆ ಯಾವುದೇ ಥರದ್ದು ಸ್ಕೀಮ್ಗಳು ಗೌರ್ಮೆಂಟಿಂದ ಸಿಗಲ್ಲ ಎಲ್ಲೋ ಬೋರ್ಡ್ ಆಗಲಿ ವೈಟ್ ಬೋರ್ಡ್ ಆಗಲಿ ಯಾವುದೇ ಆಗಲಿ ಖಾಸ ಖಾಸಗಿ ವಾಹನ ಗುಜರಿಗೆ ಹಾಕೋದು ಕಡ್ಡಾಯವಲ್ಲ ಅಂತ ಕೊಟ್ಟಿದ್ದಾರೆ ಬಟ್ ಕಡ್ಡಾಯವಲ್ಲ ಅಂತ ಹೇಳಿದ್ರೆ ಅದು ಖಾಸಗಿ ವಾಹನಗಳನ್ನು ಗುಜರಿಗೆ ಹಾಕುವ ನಿರ್ಧಾರವನ್ನು ಆಯಾ ರಾಜ್ಯಗಳಿಗೆ ಕೊಡಲಾಗಿದೆ ಹದಿನೈದು ವರ್ಷ ತುಂಬಿರುವ ವಾಹನಗಳನ್ನು ಗುಜರಿಗೆ ಹಾಕುವ ಬಗ್ಗೆ ರಾಜ್ಯ ಸರ್ಕಾರ ಇಪ್ಪತ್ತು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಡಿಸೆಂಬರ್ ಮೂವತ್ತೊಂದರೇ ಅಧಿಸೂಚನೆ ಹೊರಡಿಸಿದೆ ಮೊದಲ ಹಂತವಾಗಿ ಖಾಸಗಿ ವಾಹನಗಳನ್ನು ಗುಜರಿಗೆ ಹಾಕುವ ಆಯ್ಕೆ ಮಾಲೀಕರಿಗೆ ಬಿಡಲಾಗಿದೆ ಮಾಲೀಕ ಇಚ್ಚಿದರೆ ಮಾತ್ರ ತನ್ನ ವಾಹನವನ್ನು ಗುಜರಿಗೆ ಹಾಕಬಹುದು ಆದರೆ ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿಸಲು ಇಲಾಖೆ ತೀರ್ಮಾನಿಸಿದೆ ಗುಜರಿಗೆ ಹಾಕಲಾಗುವ ವಾಹನದಲ್ಲಿರುವ ಸ್ಟೀಲಿಗೆ ಕೆ ಜಿ ಲೆಕ್ಕದಲ್ಲಿ ಹಣ ಪಾವತಿಸಲಾಗುತ್ತದೆ ಅತಿಗೆ ವಾಹನ ಮಾಲೀಕರಿಂದ ವಾಹನ ಮಾಲೀಕರಿಗೆ ನನಗೆ ಸ್ವಲ್ಪ ಇದಿದೆ ರೈಟಿಂಗ್ ಎಲ್ಲ ತೊಗೊಂಡು ಸ್ವಲ್ಪ ಓದೋ ತೊಂದರೆ ಇದೆ ಠೇವಣಿ ಪ್ರಮಾಣಪತ್ರ ವಿತರಿಸಲಾಗುತ್ತದೆ ಹೊಸ ವಾಹನ ಖರೀದಿಸುವಾಗ ಈ ಪ್ರಮಾಣಪತ್ರ ಆಧರಿಸಿ ನಾಯಿಗ ಇಪ್ಪತ್ತೈದು ಶೇಕಡ ಇಪ್ಪತ್ತೈದು ಹಾಗೂ ಸಾರಿಗೆ ವಾಹನಕ್ಕೆ ಶೇಕಡ ಹದಿನೈದು ತೆರಿಗೆ ರಿಯಾಯಿತಿ ಅಂದರೆ ಸುಕಾರ್ಯ ವಾಹನಗಳಿಗಾದರೆ ಪ್ರೈವೇಟ್ ವಾಹನಗಳಿಗಾದರೆ ಹದಿನೈ ಇಪ್ಪತ್ತೈದು ಪರ್ಸೆಂಟು ಮತ್ತು ಸಾರಿಗೆ ವಾಹನ ಅಂದರೆ ಎಲ್ಲೋ ಬರ್ಡ್ ಅಂದರೆ ಕಮರ್ಷಿಯಲ್ ವೆಹಿಕಲ್ಸಿಗೆ ಹದಿನೈದು ಪರ್ಸೆಂಟು ಟ್ಯಾಕ್ಸ್ ರಿಯಾಯಿತಿ ಸಿಗ್ತಾಯಿದೆ ಅದು ಈ ಟೈಮಲ್ಲಿ ಈ ಗೌರ್ಮೆಂಟ್ ಏನು ಹೇಳ್ತಾ ಇದೆ ಹದಿನೈದು ವರ್ಷ ಮತ್ತು ಇಪ್ಪತ್ತು ವರ್ಷ ಆ ಟೈಮಲ್ಲಿ ಹಾಕಿದವ್ರಿಗೆ ಮಾತ್ರ ಮತ್ತೆ ಹೇಳ್ತಾ ಇದ್ದೀನಿ ಆ ಟೈಮಲ್ಲಿ ಹಾಕಿದವ್ರಿಗೆ ಮಾತ್ರ ಅದಾದಮೇಲೆ ನೀವು ಮತ್ತೆ ನಾವು ಸ್ವಲ್ಪ ದಿನ ಓಡಿಸಿ ಹಾಕ್ತೀವಿ ಹೇಳಿದ್ರೆ ನಿಮಗೆ ಹೋಯ್ತು ಇನ್ನು ಆರು ತಿಂಗಳಾಗಲಿ ಆರು ತಿಂಗಳು ಓಡಿಸ್ಬಿಟ್ಟು ಹಾಕಿದ್ರು ನಿಮಗೆ ಸಿಗಲ್ಲ ಎಫ್ ಸಿ ಮುಗೀತಾ ಇದ್ದಂಗೆ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಾವು ತೊಗೊಂಡೋಗಿ ಹಾಕ್ತೀವಿ ಅನ್ನೋ ಒಂದು ಇದು ಮಾಡಿದ್ರೆ ಇದು ಮಾಡೋದಾದರೆ ನೀವು ಒಂದು ಪಕ್ಕದ ಪಕ್ಕದಲ್ಲಿರೋಂಥ ಒಂದು ಗು ಗುಜಿರಿ ತೊಗೊಂಡೋಗಿ ಅಲ್ಲಿ ಅವರಿಗೆ ಕೊಟ್ಟರೆ ಅದು ರಿಜಿಸ್ಟರ್ಡ್ ಆಗಿರಬೇಕು ಗೌರ್ಮೆಂಟ್ ರಿಜಿಸ್ಟರ್ಡ್ ಇದಕ್ಕೋಸ್ಕರನೇ ಗೌರ್ಮೆಂಟ್ ರಿಜಿಸ್ಟರ್ಡ್ ಗುಜರಿಗಳು ಬರ್ತಾ ಇದೆ ಅದು ಇನ್ನೂ ಬಂದಿಲ್ಲ ಈಗ ಎರಡು ಮೂರು ದಿನ ಎರಡು ನಾಳೆ ನಾಡಿದ್ರಲ್ಲೇ ಅದರದ್ದು ಟೆಂಡರ್ ಹೋಗ್ತಾಯಿದೆ ಆ ಟೆಂಡರಿಗೆ ಯಾರು ಇದು ಮಾಡಬೇಕು ಅಂತ ಹೇಳಿದ್ರೆ ಮಾಡ್ಬೋದು ಬಟ್ ಅದು ಮಾಡೋದು ಟೆಂಡರ್ ಅಟೆಂಡ್ ಮಾಡೋಕ್ಕೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಹಾಗೆಯೇ ನನ್ನ ವೀಡಿಯೋಗೆ ಸ್ಪಾನ್ಸರ್ ಮಾಡ್ತಾಯಿದ್ದಾರೆ ಸುಜುಕಿ ಪಿಯೋನಿ ಸುಜುಕಿ ಮೈಸೂರು ಅವರು ಪಿಯೋನಿಕ್ಸ್ ಸುಜುಕಿ ಸುಜುಕಿಯಲ್ಲಿ ಯಾವುದೇ ಗಾಡಿಗಳು ಬೇಕಾಗಿರೋ ಆಕ್ಸೆಸ್ ಬರ್ಗ್ಮ್ಯಾನ್ ಜ ಹ್ಯಾವ್ನೀಸ್ ಯಾ ಜಿಕ್ಸರ್ ಈ ಥರದ್ದು ಯಾ ಬೈಕ್ಸ್ ಆಗಲಿ ಸ್ಕೂಟರ್ಸ್ ಆಗಲಿ ಯಾವುದೇ ಗಾಡಿಗಳು ಬೇಕಾಗಿರೋ ಸಂಪರ್ಕಿಸಿ ಪಿಯೋನಿಕ್ಸ್ ಸುಜುಕಿ ಮೈಸೂರು ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಹೋಗ್ಬೋದು ಓಕೆ ಈಗ ಹಾಂ ಇವತ್ತಿನ ವೀಡಿಯೋದಲ್ಲಿ ಇಷ್ಟನೇ ಮತ್ತೆ ಇದರದ್ದು ಫುಲ್ ಡೀಟೇಲ್ ತೊಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಅಲ್ಲಿ ತನಕ ಸಲಾಮ್ ನಮಸ್ತೆ ಜೈ ಕರ್ನಾಟಕ ಜೈ ಹಿಂದ್ ಹಾಗೆಯೇ ವೀಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ವೀಡಿಯೋನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಹೋಗೋಣ ನೆಕ್ಸ್ಟ್ ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಸಲಾಮ್ ನಮಸ್ತೆ ಜೈ ಕರ್ನಾಟಕ ಜೈ ಹಿಂದ್